ತಾಯೇ ಸುಂದರ ರೂಪನ ಜ್ಯೋತಿ ಸ್ವರೂಪನ ನೋಡಿದಿರಾ ನೋಡಿದಿರಾಯೇ ಸುಂದರ ರೂಪನ ಜ್ಯೋತಿ ಸ್ವರೂಪನ ನೋಡಿದಿರಾ ಮಾಡಿದಿರಾಯಿ ಜೀವನ ಸಾರ್ಥಕ ಕರಿಮುಖ ಬೆನಕನ ನೋಡಿದಿರಾ ಕರಿಮುಖ ಬೆನಕನ ನೋಡಿದಿರಾ ನೋಡಿದಿರಾ. ಸೊ ನನ್ನ ಹೆಸರು ವೆಂಕಟೇಶ್ ಬಿ ಎಂ ಅಂತ. ಸೊ ನಾವು ಈ ಒಂದು ಅಸೆಂಟ್ ಪ್ರಿ ಯೂನಿವರ್ಸಿಟಿ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಶ್ರೀ ವಿದ್ಯಾಸಿರಿ ಎಜುಕೇಷನ್ ಟ್ರಸ್ಟ್ನ ಸಂಸ್ಥಾಪಕ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಈ ದಿವಸ ನಮ್ಮ ಕಾಲೇಜಿನಲ್ಲಿ ಒಂದು ಪರಿಸರ ದಿನಾಚರಣೆ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ಮೂಲಕ ಒಂದು ಜಾಥಾ ಉದ್ಘಾಟನೆಯನ್ನು ಈ ಭಾಗದ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಮಂಜುನಾಥ್ ಆರ್ ಅವರು ಉದ್ಘಾಟನೆ ಮಾಡಿದರು. ಸೊ ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಒಂದು ಭಾಗದ ಜನಗಳಲ್ಲಿ ಪರಿಸರದ ಬಗ್ಗೆ ಒಂದು ಅರಿವು ಮೂಡಿಸ್ತಕ್ಕಂಥ ಒಂದು ಕೆಲಸ ಮಾಡಿದರು. ಜೊತೆಗೆ ಸೊ ಪರಿಸರ ಒಂದು ಸಂರಕ್ಷಣೆ ನಮ್ಮ ಹೊಣೆ ಅನ್ನೋ ಒಂದು ಧ್ಯೇಯದ ಉದ್ದೇಶದ ಮೂಲಕ ಸೊ ನಾವು ಒಂದು ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ವಿ. ಸೊ ಬೆಳಗ್ಗೆ 9:00 ಈ ಮಾನ್ಯ ಶಾಸಕರು ನಮ್ಮ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾರೆ. ಸೊ ಜೊತೆಗೆ ನಮ್ಮ ಕಾಲೇಜಿನ ಸುಮಾರು 260 ಹೆಚ್ಚು ವಿದ್ಯಾರ್ಥಿಗಳ ಜೊತೆ ನಾವು ಒಂದು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಸೊ ಕಾಲೇಜಿನಿಂದ ಹೊರಟು ಈ ಬಾಗಲಗುಂಟೆ ವೃತ್ತದ ಮೂಲಕ ಮಾರಮ್ಮನ ದೇವಸ್ಥಾನದ ಮೂಲಕ ನಾವು ಬಾಗಲಗುಂಟೆ ಕೆರೆಯ ಅಂಗಳದಲ್ಲಿ ಗಿಡ ನೆಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ವಿ. ಸೊ ಆ ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಪೂರೈಸಿದ್ದೇವೆ. ಸೊ ಅದಕ್ಕೆ ಪೂರಕವಾಗಿ ನಮ್ಮ ಒಂದು ವಿದ್ಯಾರ್ಥಿಗಳು ಹಾಗೂ ನಮ್ಮ ಈ ಒಂದು ಪೋಷಕ ವೃಂದದವರು ಜೊತೆಗೆ ಸೊ ನಮ್ಮ ಸಹೋದ್ಯೋಗಿಗಳು ಸಹ ಸಾಥ್ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮ. ಸೊ ಅತ್ಯುತ್ತಮವಾಗಿ ಬರೋದಕ್ಕೆ ಕಾರಣ ಆಗಿರತಕ್ಕಂತಹ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಮಾಧ್ಯಮ ವರ್ಗದವರಿಗೆ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಷ್ಟು ಸಸಿಗಳು ನೆಟ್ಟಿದ್ದೀವಿ? ಸುಮಾರು ಒಂದು 10 ನೆಟ್ಟಿದ್ದೀವಿ. ಸರ್, ಎಷ್ಟು ವರ್ಷ ಆಚರಿಸ್ಕೊಂಡು ಇದನ್ನು? ಸುಮಾರು 3 ನಾವು ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ 3 ಸಹ ನಾವು ಪ್ರತಿಯೊಂದು ವರ್ಷ ಒಂದೊಂದು ಥೀಮ್ ಇಟ್ಕೊಂಡು ಹೋದ ವರ್ಷ ನಾವು ಪ್ಲಾಸ್ಟಿಕ್ ಮುಕ್ತ ಪರಿಸರ ಅನ್ನೋ ಒಂದು ದೈವೋದ್ದೇಶದಿಂದ ನಾವು ಒಂದು ಪರಿಸರ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದು ಸಹ ಸಫಲ ಕಾಣ್ತು. ಏಕೆಂತಂದರೆ ನಾವು ಪ್ಲಾಸ್ಟಿಕ್ನ ಕಲೆಕ್ಟ್ ಮಾಡೋದಾಗಲಿ, ಅದನ್ನು ತೊಗೊಂಡು ಬಿ ಕೊಡೋದಾಗಲಿ, ಈ ಥರದೊಂದು ಕೆಲಸಗಳು ಮಾಡೋದ್ರಿಂದ ಸೊ ನಮ್ಮನ್ನು ನೋಡಿ ಒಂದಷ್ಟು ಜನಕ್ಕೆ ಸೊ ಇದನ್ನು ನಾವು ಯಾಕೆ ಮಾಡಬಾರ್ದು ಅಂತ ಅನಿಸುತ್ತೆ ಅನ್ನೋ ಉದ್ದೇಶದಿಂದ ನಾವು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಮುಂದೆಯೂ ಸಹ ಪ್ರತಿ ವರ್ಷ ಇನ್ನೂ ಅದ್ಧೂರಿಯಾಗಿ ಇನ್ನೂ ಸಾಕಷ್ಟು ಜನಗಳ ಒಂದು ಮನದಲ್ಲಿ ಇದು ಪಸರಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮುಂದಿನ ದಿನಗಳಲ್ಲೂ ಸಹ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ.